वेलकम टू लक्ष्मी होम किचन नम चानल सब्सक्रैबर आगे सब्सक्रैबर आगे आगे पकली बेल के लाइक शेयर कमेंट बनी फ्रेंड्स इवतु रुचिया पड्डू हेगे नोड़ अदे नानु यह रीति ग्लास तक ग्लसली नानु एर ग्लसु रेशन अखी तक आगे इे ग्लसली अर्ध ग्लसु उद्दीन बड़े तक अदे ग्लसली काल ग्लसु कडले बेळे हागे 1 टेबल स्पून मेंते हागे अर्ध ग्लास अष्टु इदु अवलक्कि दप्प अवलक्कि तगोंडिदिनि इवाग नावु अक्कीन सेपरेट आगि वाश् माडि नेनेसि इट्कोबेकु हागे उद्दीन बेळे कडले बेळे मेंतेन वाश् माडि अदन्न सेपरेट आगि नेनेसि इट्कोबेकु वाश् माडि 8 अवर्स नेनेसि इट्कोबेकु हागे दप्प अवलक्कि नीवु अक्की रुब्बके 1 अवर् मुंचे नीवु वाश् माडि नेनेयक्के इट्कोळ्ळि इवाग नोडि नानु अक्कीन सेपरेट आगि वाश् माडि नेनेयक्के इट्कोंडिदिनि हागे कडले बेळे मेंते हागे उद्दीन बेळेन सेपरेट आगि नेनेसि इट्कोंडिदिनि ಇವಾಗ ಅಕ್ಕಿ ರುಬ್ಬಕ್ಕೆ 1 ಅವರ್ ಮುಂಚೆ ನಾನು ದಪ್ಪ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಅಕ್ಕಿನ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಇವಾಗ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂತಾ ಇದೀನಿ ನೀವು ಮಾರ್ನಿಂಗ್ ಟಿಫನ್ ಮಾಡೋದಾದ್ರೆ ಇದನ್ನ ಒಂದು 8 ಅವರ್ ಈಚೆ ಇಟ್ಕೊಬೇಕಾಗುತ್ತೆ ಉಳಿ ಬರಲಿಕ್ಕೆ ಅಂತ ಇವಾಗ ಒಂದು ಪ್ಲೇಟ್ ಮುಚ್ಚಿ ನಾನು 8 ಅವರ್ ಆಚೆ ಇಡ್ತಾ ಇದೀನಿ ಇವಾಗ ಬೆಳಿಗ್ಗೆ ಒಂದು 6 ಗಂಟೆ ಹೊತ್ತಿಗೆ ನಾನು ಓಪನ್ ಮಾಡಿ ನೋಡಿದೆ ಚೆನ್ನಾಗಿ ಉಳಿ ಬಂದಿದೆ ಇವಾಗ ನಾವು ಪಡ್ಡು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಅಕ್ಕಿ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಜಜ್ಜಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದೀನಿ ಹಾಗೆ ಹೆಚ್ಚಿಟ್ಟಿರುವಂತ ಈರುಳ್ಳಿ ನಾನು ಹಾಕೊಂತಾ ಇದೀನಿ ನೀವು ಎಷ್ಟು ಬೇಕಾದರೂ ಈರುಳ್ಳಿ ಹಾಕೊಂಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಂಬಹುದು ಹಾಕೊಂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೀವು ಹಿಟ್ಟು ಗಟ್ಟಿ ಇದ್ರೆ ಮೊದಲಿಗೆ ನೀರು ಹಾಕೋಬೇಡಿ ಯಾಕಂದ್ರೆ ಈರುಳ್ಳಿಯಲ್ಲಿ ನೀರಲ್ಲ ಇರುತ್ತಲ್ಲ ಅದೆಲ್ಲ ಇಳ್ಕೊಳ್ಳುತ್ತೆ ಹಿಟ್ಟಿಗೆ ಅದ ಒಂದು 5-10 ನಿಮಿಷ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಆದ್ಮೇಲೆ ನೀವು ನೋಡಿ ಆಮೇಲೆ ನೀರು ಬೇಕಂದ್ರೆ ನೀರು ಹಾಕೊಳ್ಳಿ ಇಲ್ಲಂದ್ರೆ ಸರಿಯಾಗಿದೆ ಅಂದ್ರೆ ಓಕೆ ಇವಾಗ ನೋಡಿ ನನಗೆ 18 ಆದ ಎಲ್ಲ ಕರೆಕ್ಟ್ ಆಗಿ ಇದೆ ಇವಾಗ ನಾನು ಪಡ್ಡು ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂತಾ ಇದೀನಿ ನೋಡಿ ಇಲ್ಲಿ ಪಡ್ಡು ಮಾಡೋ ಒಂದು ತವದಲ್ಲಿ ಎಣ್ಣೆ ಹಾಕೊಂತಾ ಇದೀನಿ ಎಣ್ಣೆ ಹಾಕೊಂಡು ಈ ರೀತಿ ಪಡ್ಡುನ ಒಂದೊಂದೇ ಅದರಲ್ಲಿ ಉಯಿತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದೇ ತರ ಹೊರಗಡೆ ಕ್ರಿಸ್ಪಿ ಆಗೂ ಒಳಗೆ ಸಾಫ್ಟ್ ಆಗೂ ಇರುತ್ತೆ ಈಗ ಪಡ್ಡು ಎಲ್ಲ ಉಯಿದಾದ್ಮೇಲೆ ಇಲ್ಲಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನೀವು ಪಡ್ಡು ಮಾಡುವಾಗ ಯಾವತ್ತು ಸಿಮ್ ಅಲ್ಲಿ ಇಟ್ಕೊಂಡೆ ನೀವು ಪಡ್ಡು ಮಾಡಬೇಕು ಇಲ್ಲಾಂದ್ರೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗೆ ಬೇಯಲ್ಲ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸೋ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ನೋಡಿ ಒಂದು ಸೈಡ್ ಚೆನ್ನಾಗಿ ಕುಕ್ ಆದ್ಮೇಲೆ ಇನ್ನೊಂದು ಸೈಡ್ ಇಲ್ಲಿ ತಿರುಗಿಸಿ ಬಿಡ್ತಾ ಇದೀನಿ ಈಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ನಮ್ಮ ಪಡ್ಡು ರೆಡಿ ಆಗಿದೆ ಇವಾಗ ಒಂದು ಪ್ಲೇಟ್ ಅಲ್ಲಿ ನಾನು ತೆಗೆದು ಇಟ್ಕೊಂತಾ ಇದೀನಿ ನೀವು ರೇಷನ್ ಅಕ್ಕಿಯಲ್ಲೇ ಮಾಡಬೇಕು ಅಂತ ಇಲ್ಲ ಇವಾಗ ನಿಮಗೆ ಅಂಗಡಿಯಲ್ಲಿ ಇಡ್ಲಿ ಅಕ್ಕಿ ಎಲ್ಲ ಸಿಗುತ್ತೆ ನೋಡಿ ಅದರಲ್ಲೂ ಇದೆ ತರ ಚೆನ್ನಾಗಿ ಬರುತ್ತೆ ನಾನು ರೇಷನ್ ಅಕ್ಕಿಯಲ್ಲೇ ಮಾಡಿದ್ದೀನಿ ನೋಡಿ ಎಲ್ಲ ಪಡ್ಡು ತೆಗೆದಿಟ್ಟೆ ಮತ್ತೆ ನೆಕ್ಸ್ಟ್ ಪಡ್ಡುಗೆ ನಾನು ರೆಡಿ ಮಾಡ್ಕೊಂತಾ ಇದೀನಿ ಅದೇ ತರ ಸೇಮ್ ಪ್ರೊಸೀಜರ್ ಹಿಟ್ಟೆಲ್ಲ ಹಾಕಿ ಕ್ಲೋಸ್ ಮಾಡಿ ಇಡ್ತಾ ಇದೀನಿ ಸಿಮ್ ಅಲ್ಲೇ ನೀವು ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ಎಲ್ಲ ರೆಡಿ ಆಗಿದೆ ಅಂತ ತುಂಬಾ ಈಜಿಯಾಗೂ ಇರುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಒಂದಸಲ ಮಾಡಿ ನೋಡಿ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್